ನಮ್ಮುಚ್ಚೆ ಕಾಣೆ ಗುಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು ಕಣ್ಣ ಮುಚ್ಚೆ ಕಾಣೆ ಗುಡೆ ಆಟ ನಮ್ಮ ಬಾಳು ಯಾರ್ ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು ಅಯ್ಯೋ ನನ್ನ ಪ್ರೀತಿ ಶವಾಚಿತೆ ಏರುತ್ತಿದೆ ವ್ಯಥೆ ಜೊತೆ ಕಥೆ ಮುಗಿದಿದೆ ನೋಡು ಲಲಿತಾ, ನೋಡಿದ್ನಲ್ಲ ಕೆಟ್ಟ ಮೇಲ್ ಬುದ್ಧಿ ಬಂತು ಅಂತ ಈಗ ಮನೆ ಹತ್ರ ಬಂದು ಹೋದ ಮಗಳನ್ನ ಅಮ್ಮ ನನ್ನ ಹತ್ರ ಯಾರು ಮಾತಾಡ್ತಿಲ್ಲಮ್ಮ ಅಂತ ಕೆಟ್ಟದಿನ ಮೈಸೋಳ ಹತ್ರ ಕಷ್ಟ ಸುಖನ ಯಾರ್ರಿ ಹಂಚ್ಕೋತಾರೆ ಮಾತು ಬೇಡ ಒಂದು ತುತ್ತು ಅನ್ನ ತಿನ್ನೆ ನಾವೇನ್ ಮಾಡಿದ್ವಿ ಅಂತ ನಮಗಿಂತ ಮಗಳನ್ನ ಕೊಡಬೇಕಿತ್ತು ರೀ ಇನ್ನೆಷ್ಟು ಅಂತೀಯ ಅವಳಿಗೆ ಭೂಮಿ ಬಂದಿದ್ದು ಆಯ್ತು ಹೋಗಿದ್ದು ಆಯ್ತು ಆದ್ರೆ ಈ ಕರುಳು ಕೇಳಬೇಕಲ್ಲ ರೀ ಗಂಡಸರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಕರುಳು ಬಳ್ಳಿ ಕತ್ತರಿಸಿ ಹಾಕಿದ ತಕ್ಷಣ ಸಂಬಂಧಗಳು ಮುಗ್ದು ಹೋಗೋದಿಲ್ಲ ಅಲ್ವಾ ಸಾಯೋವರೆಗೆ ಈ ದುಃಖ ತಪ್ಪಿದಲ್ಲ ರೀ ತನ್ನ ಸಂಸಾರನ ತಾನೇ ಸಾಯಿಸಿ ಸತ್ತ ಸಂಸಾರ ನನ್ನ ಹತ್ರ ಮಾತಾಡ್ತಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗುತ್ತೆ ಅಂದ್ರೆ ನಿನ್ನ ಮುಂದಿನ ತೀರ್ಮಾನ ಮನೆತನಕ್ಕೆ ಬಂದ ಮಗಳನ್ನ ಬೈದು ಕಳಿಸಿದ್ದಾಯ್ತು ಅವಳ ಜೀವನ ಸರಿ ಹೋಗಬೇಕು ಅಂದ್ರೆ ಆಕಾಶ ಸಿಗಬೇಕು ಅವನು ಇವಳು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಬೇಕು
ಅಲ್ಲಿವರೆಗೂ ಅವಳು ಅಲ್ಲೇ ಇರಬೇಕು. ಅದಕ್ಕೆ ಅವರ ಅತ್ತೆ ಮಾವ ಒಪ್ಪಬೇಕು. ಒಪ್ಪದಿದ್ರೆ ಅದವಳು ಕರ್ಮ ಅನುಭವಿಸಬೇಕು. ಹಾಗಂತ ನಾವು ಮನೇಲಿ ತಂದಿಟ್ಕೊಳಕಾಗಲ್ಲ. ಕರಳು ಅಂತೀಯ, ಎಷ್ಟು ಕಟುವಾಗಿ ಮಾತಾಡ್ತೀಯಲ್ಲೇ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದಕ್ಕೆ ಉತ್ತರ ಸಿಗೋ ಒಂದಷ್ಟು ಪ್ರಶ್ನೆಗಳು ನಮ್ಮ ಕಣ್ ಮುಂದೆ ಇರಬೇಕು ರೀ. ಆದ್ರೆ ನಾವು ಇಟ್ಕೊಂಡು ಕೂತಿರೋದು ಉತ್ತರನೇ ಸಿಗದೇ ಇರೋಂತ ಪ್ರಶ್ನೆಗಳನ್ನ. ಒಟ್ಟಿನಲ್ಲಿ ಆ ದೇವ್ರ ಮಕ್ಕಳು ಅನ್ನೋ ಸುಖ ನಮ್ಮ ಹಣಿಲಿ ಬರಿಲೇ ಇಲ್ಲ ನೋಡು. ಮಕ್ಕಳ ಸುಖ ಬರ್ದಾರಿ, ಆದ್ರೆ ಮಕ್ಕಳಿಂದ ಸುಖನ ಬರಿಲಿಲ್ಲ ಅನ್ನೋದ ಹೇಳಿ. ಒಂದಲ್ಲ ಅಂತ ಇಬ್ರು ಮಕ್ಕಳನ್ನ ಕೊಟ್ಟ, ಒಬ್ಳು ಕಾಣೆ ಆದ್ಲು, ಇನ್ನೊಬ್ಳು ಇದ್ಲು ಕಳ್ದೋದ್ಲು. ನಿಜ ಇವತ್ತಿಗೂ ನಗು ಬರುತ್ತೆ. ಅತ್ತೆಗೆ ಎರಡೆರಡು ಸರ್ತಿ ಕೊಡಮ್ಮ, ತಗೋ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಪಾಪ ರೇಗಿಸ್ಬೇಡ ಕಣ. ದೇವ್ರೆ, ಈ ಸಂತೋಷ ನಮ್ಮನೇಲಿ ಯಾವಾಗ್ಲೂ ಇರ್ಲಪ್ಪ. ಖಂಡಿತ ಇರುತ್ತೆ ಅಮ್ಮ. ದೇವಿಕನ್ನ ಹಾಸ್ಪಿಟ್ಲಿಗೆ ಸೇರಿಸಿದಾಗ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ತುಂಬಾ ಸಲ ಅನಿಸಿತ್ತು ನನಗೆ. ಆದ್ರೀಗ ಹಾಸ್ಪಿಟ್ಲಿಗೆ ಸೇರಿಸಿದ್ದು ಒಳ್ಳೇದಾಯ್ತು ಅಂತ ಅರ್ಥ ಆಗ್ತಾ ಇದೆ ನನಗೆ. ಏನೋ ಬಂದಾಗಿಂದ ತೊಂದ್ರೆನೆ ಮಾಡಿಲ್ಲ, ತೊಂದ್ರೆನೆ ಮಾಡಲ್ಲ ಅಂತ ಹೇಗ್ ಅನ್ಕೊಳ್ಳೋದು? ಹುಚ್ಚಿ, ಯಾವಾಗ ಬೇಕಾದ್ರೂ ರೇಗ್ಬೋದಲ್ವಾ ಅಮ್ಮ? ದೇವಿಕಾ ಮೊದ್ಲ ಹಾಗೆ ಆಗಿದ್ದಾಳೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನೀವು ಹೀಗೆ ಮಾತಾಡಿ ಮಾತಾಡಿ ಅವಳು ಮತ್ತೆ ಹಾಗೆ ಆಗೋವಾಗ ಮಾಡಬೇಡಿ ನೀವು. ಅಯ್ಯಪ್ಪ, ನಾನು ಯಾಕೆ ಅವಳು ಬದಲಾಗಂಗೆ ಮಾಡಲಿ? ಅವಳು ಬದಲಾದ್ರೆ ನನ್ನ ಕತ್ತು ನನ್ನ ಭುಜದ ಮೇಲೆ ಇರಲ್ಲ. ದೇವಿಕಾ ಈಗ ಹೇಗಿದ್ದಾಳೋ ಹಾಗೆ ಇದ್ಬಿಡ್ಲಿ. ಓ ದೇವ್ರೆ. ಅತ್ತೆ ನೀನು ಅಷ್ಟೇ, ಈ ಭಯನ ಹೀಗೇ ಮೇಂಟೈನ್ ಮಾಡು. ಬಾಬಾ. ಏನಮ್ಮ? ಏನ್ರಿ ಇದು, ಇವತ್ತು ಆಫೀಸಲ್ಲಿ ಕೆಲಸ ಇಲ್ವಾ? ಇದೆ ಇದೆ ಅಂತೀರ ಮತ್ತೆ ಹರಟೆ ಹೊಡ್ಕೊಂಡು ಕೂತಿದ್ದೀರಾ? ನೋಡಮ್ಮ, ನಾವೆಲ್ಲರೂ ಈ ರೀತಿ ಕೂತು ಮಾತಾಡಿದ್ದು ತುಂಬಾ ದಿವಸ ಆಗಿತ್ತು, ಅದಕ್ಕೆ ಕಾಲ ಕಳೀತಾ ಇದೀವಿ. ಕಾಲ ಕಳಿದ್ ಸಾಕು, ಎದ್ದು ಹೋಗಿ ರೆಡಿ ಆಗಿ ಬಂದ್ರೆ ನಾ ಅಷ್ಟಲ್ಲಿ ತಿಂಡಿ ಮಾಡಿರ್ತೀನಿ, ತಿಂಡಿ ತಿನ್ಕೊಂಡು ಆಫೀಸ್ಗೆ ಹೊರಡ್ಬೋದು. ಆಯ್ತಾ? ಆಗ್ಬೋದು. ನೋಡಿದ್ಯಲ್ಲ ಹೀಗೆ ಗಂಭೀರವಾಗಿ ಹೋಗ್ಲಿ ಬಿಡೋಣ. ಒಟ್ಟಿನಲ್ಲಿ ಇವಳನ್ನ ಹೆದರಿಸೋಕೆ ಇದೊಂಥರ ನಮಗೆ. ಏಳು ದಿನ ನಾನು ಕೆಟ್ಟವಳು ಅಂತ ಹೇಳಿದ್ದು, ಛೇ, ಒಳ್ಳೆತನಕ್ಕೆ ಉದಾಹರಣೆ ತರ ಇದ್ದಾಳೆ. ಅಕ್ಕನಿಗೂ ತಂಗಿಗೂ
ಎಷ್ಟು ವ್ಯತ್ಯಾಸ? ಅಯ್ಯೋ 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 ಲೇ ತಾರಾ ಏ ತಾರಾ ಎಲ್ಲಿದೆಯೇ? ಏನ್ರಿ ಬಾಯಿ ಸ್ವಲ್ಪ. ಏನ್ರಿ ನೋಡಲಿ ನೋಡು, ಮನೆಯೇ ಮಂತ್ರಾಲಯ ಅಂತ ಮಂತ್ರಾಲಯದಂತಹ ಮನೆಯಿಂದ ಬಂದಂತಹ ಹೆಂಗಸು ಬಹಳ ಸಂಪ್ರದಾಯ ಸ್ಥಳ ಆಗ್ಬಿಟ್ಟು ಬೃಂದಾವನನೇ ಸುತ್ತಾ ಇರ್ತಾಳೆ. ನಿಮ್ಮಂತಹ ಗುಣ ಇರುವಂತಹ ವ್ಯಕ್ತಿಯ ಮನೆಯಿಂದ ತರುವಂತಹ ಹೆಣ್ಮಕ್ಳಿಗೆ ಸಂಪ್ರದಾಯ ಇಲ್ಲ, ಸಂಸ್ಕಾರ ಇಲ್ಲ, ಕಲಗಚ್ಚಿರಲ್ಲ, ಮತ್ತೊಂದಿಲ್ಲ ಅಂತ ಎಲ್ಲ ಹೊಡ್ಕೊತಿದ್ದಲ್ಲ ನೋಡು ಸಂಪ್ರದಾಯ. ನಿನ್ನ ಮನೆ ಸೊಸೆ ಏನ್ ಮಾಡ್ತಿದ್ದಾಳೆ? ಬಿಸಿಲು ಬೆಂದ್ ಬೀಳೋ ತನಕ ಆರಾಮಾಗಿ ಹಾಸಿಗೆ ಮಲ್ಕೊಂಡಿದ್ದಾಳೆ, ಇದಾಗಿ ಹೇಳ್ತದೆ ಸಂಪ್ರದಾಯ? ಇವಳು ಮೇಷ್ಟ್ರ ಮಗಳು, ಮೇಷ್ಟ್ರ ಮಗಳನ್ನ ಮನೆ ಕರ್ಕೊಂಡ್ಬಂದ ಅಂತಂದ್ರೆ ಮನೇನ ಬೆಳಗಿಸ್ತಾಳೆ ಅಂತಂದ್ರೆ, ಬೆಳಗಿಸೋದು ಅಂತಂದ್ರೆ ದೀಪ ಹಚ್ಚೋದು ಅಂತ. ಇವಳು ದೀಪ ಹಚ್ಚಲಿಲ್ಲ, ನಮ್ಮ ಮನೆಯ ಸುಖ ನೆಮ್ಮದಿ ಶಾಂತಿಗಳಿಗೆ ಬೆಂಕಿ ಹಚ್ಚಿಬಿಟ್ಲು. ಬೆಂಕಿ ಹಚ್ಚಿಬಿಟ್ಟು ತಾನು ಆರಾಮಾಗಿ ಮಲ್ಕೊಂಡಿದ್ದಾಳೆ. ಹಾ, ಈ ತರ ಮಧ್ಯಾಹ್ನ ಹೊತ್ತು ಮಲ್ಕೊಂಡಿದ್ದೆ ದರಿದ್ರ ಮುಚ್ಕೊಳ್ದೆ ಇರುತ್ತೆ. ಹಾದಿ ಬೀದಿನ ಹೋಗ್ತಿರೋ ದರಿದ್ರ ಲಕ್ಷ್ಮಿನ ಕಮೇನ್ ಕಮೇನ್ ವೆಲ್ಕಮ್ ವೆಲ್ಕಮ್ ನಮ್ಮನೆ ಬನ್ನಿ ತಾನು ಕರ್ದ ಹಾಗಾಗೋದಿಲ್ವೇ? ನಾನು ಆರಾಮಾಗಿ ಮಲ್ಕೊಂಡಿಲ್ಲ ಮಾವ, ನಿಮ್ಮ ಮೊಮ್ಮಗು ನನ್ನ ಹೊಟ್ಟೆಲಿದೆ. ಆದ್ರೆ ಸುಸ್ತು ಸಂಕಟ ನನ್ನನ್ನು ಇಷ್ಟೊತ್ತು ಮಲಗಿಸಿದೆ ಅಷ್ಟೇ. ಹೀಗಿರೋದಕ್ಕೆ ಇವಳಿಗೆ ಹೇಗಾದರೂ ಮನ್ಸು ಬರುತ್ತೆ ರೀ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಆಕಾಶನ ಈ ಮನೆ ಬಿಟ್ಟು ಆಚೆ ಹೋಗೋಗಿ ಮಾಡಿದ್ಲು. ಈಗ ಅದು ತನಗೆ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಈ ಮನೇಲೇ ಇದ್ದಾಳೆ, ಆರಾಮಾಗಿ ಮಲ್ಕೊಂಡು ಬೇರೆ ಹೇಳ್ತಾ ಇದ್ದಾಳೆ. ಆಕಾಶನ ಪ್ರೀತಿ ಒಪ್ಕೊಂಡು ದೊಡ್ಡ ತಪ್ಪು ಮಾಡಿದೆ ಅಂತ ಇವತ್ ನನಗೆ ಅನ್ನಿಸ್ತಾ ಇದೆ ರೀ. ಎಲ್ಲರು ಸಂತೋಷದಿಂದ ಸೊಸೆ ತಂದ ಸೌಭಾಗ್ಯ ಅಂತಾರೆ, ನಮ್ಗೆ ದೌರ್ಭಾಗ್ಯ ಬಂದ್ಬಿಡ್ತು. ದೌರ್ಭಾಗ್ಯ ಎಲ್ಲೇ ಹೋಗ್ಬೋದು. ರಾತ್ರಿ ಹೊಟ್ಟೆ ಬಿರಿಯ ತಿನ್ಕೊಂಡು ಮಲ್ಕೊಂಡ್ರೆ ಅನ್ನ ಅರ್ಗತ್ತೆ, ಆವಾಗಲೇ ಅದು ವಾಂತಿ ತರ ಹೊರಗಡೆ ಬರೋದು. ನನ್ನ ಮಗನ ಈ ಮನೆಯಿಂದ ಆಚೆ ಕಳಿಸ್ದಳು, ಉದ್ಧಾರ ಆಗ್ತಾಳೇನ್ರಿ? ನಾಶ ಆಗಿ ಹೋಗ್ತಾಳೆ. ಇನ್ನು ಯಾಕ್ರಿ ಇಲ್ಲೇ ನಿಂತಿದ್ದೀರಾ? ಬನ್ರಿ, ಇವಳನ್ನ ನೋಡ್ತಾ ಇದ್ರೆ ನಂಗೆ ಬದುಕೋದೆ ಬೇಡ ಅನ್ಸತ್ತೆ. ಅಷ್ಟು ಬೈಗುಣ ನನ್ನ ಹೊಟ್ಟೆಲಿರೋ ನಿನಗೂ ಸೇರ್ತಿದೆ ಅಲ್ವಾ ಕಂದ? ಹೊಟ್ಟೆಲಿರುವಾಗ್ಲೂ ನನ್ನಿಂದ ನಿನಗೆ ನೆಮ್ಮದಿ ಇಲ್ಲ. ದಯವಿಟ್ಟು ಈ ಪಾಪಿ ಅಮ್ಮನ ಕ್ಷಮಿಸ್ಬಿಡು. ಏನಮ್ಮ ನೀನು? ಯಾಕತ್ತೆ ಏನಾಯ್ತು? ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನ್ ಗೊತ್ತಾಗ್ತಿದ್ಯಾ? ಮನೆ ಕೆಲ್ಸ, ಮನೆ ಸೊಸೆಯಾಗಿ ಮನೆ ಕೆಲ್ಸ ಮಾಡ್ತಾ ಇದ್ದೀನಿ ಅಷ್ಟೇ. ನೀನ್ ಮನೆ ಕೆಲ್ಸ ಮಾಡು, ಯಾರು ಬೇಡ ಅಂದ್ರು. ಆದ್ರೆ ಭಾರನ ಯಾಕೆ ತಕೋಗ್ತೀಯಾ? ಇಂಥ ಕೆಲ್ಸ ನೀನ್ ಮಾಡ್ಬೋದಾ? ಅಯ್ಯೋ, ಇದೇನ್ ಭಾರ ಇದೆ ಅತ್ತೆ? ದೇವಿಕಾ, ಮತ್ತದೇ ಕೆಲ್ಸ ಮಾಡ್ತಾ ಇದೀಯಲ್ಲ, ಅತ್ತೆ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ? ನೀನು ಭಾರ ಎತ್ತಬಾರದು. ದೇವಿಕಾ, ನಿನಗೆ ಇಂಥ ಕೆಲಸ ಮಾಡಲೇಬೇಕು ಅಂತ ಅನಿಸಿದ್ರೆ ಬೇರೆ ಯಾರನ್ನಾದರೂ ಸಹಾಯಕ್ಕೆ ಕರ್ಕೊಳ್ಳೋದು ತಾನೇ? ಅಲ್ಲ, ಇಷ್ಟು ಸಣ್ಣ ವಿಷಯನ ಯಾಕೆ ನೀವೆಲ್ಲರೂ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ? ಯಾಕೆಂದರೆ ನಿನ್ನ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಇದೆಮ್ಮ. ನೀನು ಗರ್ಭಿಣಿ ದೇವಿಕಾ. ನೋಡು, ನೀನು ಇಂಥ ಕೆಲಸ ಮಾಡಿದ್ರೆ ನಿನಗೆ ಅಲ್ಲ, ನಿನ್ನ ಹೊಟ್ಟೆಲಿರೋ ಮಗುಗೂ ತೊಂದರೆ ಆಗುತ್ತೆ. ಇದಾ ವಿಷಯ, ನಾನು ಗರ್ಭಿಣಿ ಅಂತ ಇವರಿನ್ನೂ ನಂಬಿದಾರ?
ಕೆಲವು ಸುಳ್ಳುಗಳಿಗೆ ಸಾವೆ ಇರಲ್ಲ ಅನ್ಸುತ್ತೆ. ಏನಾಯ್ತು? ಎಲ್ಲರೂ ಯಾಕೆ ಹೀಗೆ ನಿಂತಿದ್ದೀರಾ? ನಿನ್ ಹೆಂಡತಿ ಹೊಟ್ಟೆಲಿರೋ ಮಗುನ ಮರ್ತು ಭಾರ ಇಟ್ಕೊಂಡು ಓಡಾಡ್ತಿದ್ಲು. ಹಾಗೆಲ್ಲ ಮಾಡಬೇಡಮ್ಮ ಅಂತ ನಾವೆಲ್ಲರೂ ಸೇರಿ ಬುದ್ಧಿ ಹೇಳ್ತಾ ಇದ್ವಿ. ನಿನ್ ಹೆಂಡತಿಗೆ ಒಳ್ಳೇದ್ ಬಯಸದೆ ಅಲ್ವಾ ನಮ್ ಕೆಲ್ಸ? ದೇವಿಕಾ, ನಿನಗೆ ಗೊತ್ತಾಗೋದಿಲ್ವಾ, ಮನೇಲಿ ಇಷ್ಟೆಲ್ಲ ಜನ ಇದ್ದಾರೆ, ಅವ್ರು ಕೆಲಸ ಮಾಡ್ತಾರೆ. ಮಗುಗೇನಾದ್ರೂ ತೊಂದರೆ ಆದರೆ? ಮಗು ಇಲ್ಲ ಅನ್ನೋ ಸತ್ಯ ಇವ್ರಿಗೂ ಗೊತ್ತಲ್ವಾ, ಮತ್ತ್ಯಾಕೆ ಸೀರಿಯಸ್ ಆಗ್ತಿದ್ದಾರೆ? ದೊಡು, ನೀನು ಯಾವ ಕೆಲಸನೂ ಮಾಡೋದು ಬೇಕಾಗಿಲ್ಲ, ಅಮ್ಮ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿರೋ ಸಾಕು. ಈ ಸಮಯದಲ್ಲಿ ನೀನು ತುಂಬ ಎಚ್ಚರಿಕೆಯಿಂದ ಇರಬೇಕು. ನನ್ನ ಗಂಡ ಯಾಕೆ ಓವರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ? ಹೇಗಾದರೂ ಮಾಡಿ ನಾನು ಗರ್ಭಿಣಿ ಅಲ್ಲ ಅನ್ನೋದನ್ನು ಹೇಳೋದು ಬಿಟ್ಟು ಅವತ್ತು ನಾವು ಆಡಿದ ನಾಟಕಕ್ಕೆ ಗೊಬ್ಬರ ಹಾಕೊಂಡು ಕೂತಿದಾರಲ್ಲ. ನಾನು ಹೇಳ್ತಾ ಇರೋದು ಕೇಳಿಸ್ತಿಲ್ವಾ ನಿನಗೆ? ಡಾಕ್ಟರ್ ಏನು ಹೇಳಿ ಕಳಿಸಿದ್ರೆ ಹೇಳು. ಡಾಕ್ಟ್ರಾ? ಯಾವ ಡಾಕ್ಟ್ರು? ದೇವಿಕಾ, ಏನು ಗೊತ್ತಿಲ್ಲ ಅಂತ ಯಾಕೆ ಬಿಹೇವ್ ಮಾಡ್ತಾ ಇದೀಯಾ? ಸರಿ, ನೀನು ಯಾವ ಕೆಲಸ ಮಾಡೋದು ಬೇಡ, ನಡಿ ಅಂತ ಹೇಳಿದ್ನಲ್ಲ ನಡಿ. ಅಲ್ಲ, ಅವನು ಡಾಕ್ಟ್ರ್ ಹೇಳಿದ್ರು ಅಂತ ಹೇಳಿದ್ರೆ ಇವಳು ಯಾವ ಡಾಕ್ಟ್ರು ಅಂತ ಹೇಳ್ತಾಳಲ್ಲ. ಅಯ್ಯೋ, ಏನು ಆಗಿರಲ್ಲ ಬಿಡಿ, ಅವ್ರು ಇವಾಗ ತಾನೇ ಹಾಸ್ಪಿಟ್ಲಿಂದ ಬಂದಿರೋದಲ್ವಾ, ಟ್ಯಾಬ್ಲೆಟ್ಸ್ ಎಲ್ಲ ತಗೋತಿರೋದ್ರಿಂದ ಮರುವು ಸರ್ವೇ ಸಾಮಾನ್ಯ. ಅವ್ರು ಹೇಳಿದ ಅರ್ಥ ಆಯ್ತು ತಾನೇ, ದಯವಿಟ್ಟು ಇದಕ್ಕೆ ಕತೆ ಕಟ್ಟಕ್ಕೆ ಹೋಗ್ಬೇಡಿ. ತಾಯಿ ಆಗ್ತಾ ಇದ್ದಾಳೆ. ನೀನ್ ನೆಟ್ಟಿಗಿದ್ದಿದ್ರೆ ನಮ್ಮನೇಲೂ ಇಂಥ ಒಂದು ಸಂತೋಷದ ಸುದ್ದಿ ಇದ್ದಿರೋದು.